ಚಿಕ್ಕೋಡಿನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 72ನೇ ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಉಪವಿಭಾಗಾಧಿಕಾರಿಗಳು ಹಾಗೂ ಐಎಎಸ್ ಅಧಿಕಾರಿ ಯುಕೇಶ್ ಕುಮಾರ್ ಧ್ವಜವತನೆ ಸಲ್ಲಿಸಿದರು. ಇಡೀ ವಿಶ್ವವನ್ನು ತಲ್ಲಣಗೊಳಿಸಿದ ಮಹಾಮಾರಿ ಕೊರೋನಾ ನಿಯಂತ್ರಿಸುವ ವ್ಯಾಕ್ಸಿನ್ ಕಂಡು ಹಿಡಿಯುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ಜಗತ್ತಿನಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತ ಸಾಧನೆ ಶಿಖರದತ್ತ ದಾಪುಗಾಲು ಇಡುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಹಾಗೂ ಐಎಎಸ್ ಅಧಿಕಾರಿ ಯುಕೇಶ್ ಕುಮಾರ್ ಹೇಳಿದರು. ಇಲ್ಲಿನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ 72ನೇ ಗಣರಾಜ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಭಾರತ ಸಾರ್ವಭೌಮತೆ, ಸಮಾನತೆ, ಧರ್ಮ ನಿರ್ಪಕ್ಷತೆ ಹೊಂದಿ ಸುಭದ್ರ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಎನಿಸಿದೆ. ಭಾರತವು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಒದಗಿಸುವುದು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಪೂಜಿಸುವ ಸ್ವತಂತ್ರವನ್ನು ಭದ್ರಗೊಳಿಸುವುದಾಗಿದೆ. ಸ್ಥಾನಮಾನ ಮತ್ತು ಅವಕಾಶಗಳನ್ನು ಸಮಾನತೆಗೊಳಿಸುವುದು, ಎಲ್ಲರಲ್ಲಿಯೂ ಭ್ರಾತೃತ್ವ ಭಾವನೆ ಪ್ರೋತ್ಸಾಹಿಸುವ ವ್ಯಕ್ತಿ ಗೌರವ, ದೇಶದಲ್ಲಿ ಏಕತೆ ಮತ್ತು ಸಮಗ್ರತೆ ಕಾಪಾಡಬಹುದಾಗಿದೆ ಎಂದರು. ಮಹಿಳೆಯರಿಗೆ, ಮಕ್ಕಳಿಗೆ ಸುರಕ್ಷತೆ ಎನ್ನುವ ಭಾವನೆ ಬರಬೇಕು. ನಮ್ಮತವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಬೇರೆಯವರ ಸಂಸ್ಕೃತಿ, ಬೇರೆಯವರ ವಿಚಾರಣೆಗಳ ಗೌರವ ಕೊಡುವ ಪ್ರವೃತ್ತಿ ನಮ್ಮದಾಗಬೇಕು. ನಮ್ಮ ಸಂವಿಧಾನ ದೀವಿಗೆ ಆಗಬೇಕು. ಭಾರತದ ಸಂವಿಧಾನವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸುವ ಆಶಯದೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ್ ಮಾತನಾಡಿ, ಜಗತ್ತಿನಲ್ಲಿ ದೊಡ್ಡ ಗಣತಂತ್ರ ವ್ಯವಸ್ಥೆ ಹೊಂದಿರುವ ಭಾರತವು ವಿವಿಧತೆಯಲ್ಲಿ ಏಕತೆ ಕಂಡಿದೆ. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚಿಸಿ ಪ್ರತಿಯೊಬ್ಬ ಪ್ರಜೆಗೆ ವಿವಿಧ ಹಕ್ಕುಗಳನ್ನು ನೀಡಿದ್ದಾರೆ. ಗಣತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಜವಾಬ್ದಾರಿಗಳನ್ನು ಅರಿತು ನಾವು ಕೆಲಸ ಮಾಡಿದರೆ ಭವ್ಯ ಭಾರತ ಕಟ್ಟಲು ಸಾಧ್ಯವಾಗುತ್ತದೆ ಎಂದರು. ಇಡೀ ವಿಶ್ವವನ್ನು ಕಿತ್ತು ತಿಂದಂತ ಪ್ಯಾಂಡಮಿಕ್ ಅನ್ನು ಎದುರಿಸಿದೀವಿ. ಇದರಲ್ಲಿ ಎದುರಿಸಿದ ಎಲ್ಲ ಕೋವಿಡ್ ವಾರಿಯರ್ಸ್ಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಅನೇಕರನ್ನ ಕಳೆದುಕೊಂಡಿದ್ದೀವಿ ಮತ್ತು ಜೀವನ ಮುಂದೆ ಸಾಗಿದೆ. ಅದಕ್ಕಾಗಿ ಗಣತಂತ್ರ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ತಂದು ಭಾರತವನ್ನು ಮುನ್ನಡೆಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರಧಾನಿಗಳು ಹೇಳಿದಂತೆ ಒಂದೇ ಒಂದು ಮಾತು, ಒನ್ ನೇಷನ್ ಒನ್ ಇಲೆಕ್ಷನ್ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಆರ್ಥಿಕ ಸ್ವಾವಲಂಬನೆಗೆ ಭಾರತದಲ್ಲಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೆ ಒಂದು ರಾಷ್ಟ್ರ ಒಂದು ಚುನಾವಣೆ ಆಗಬೇಕಂತಕ್ಕಂಥ ಕೋರಿಕೆಯನ್ನು ನಾವೆಲ್ಲರೂ ಬೆಂಬಲಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, ಕೋವಿಡ್ ನಿಯಂತ್ರಿಸುವಲ್ಲಿ ಪ್ರಧಾನಿ ಕೈಗೊಂಡ ಗಟ್ಟಿ ನಿರ್ಧಾರದಿಂದ ಕೋವಿಡ್ ಹತೋಟಿಗೆ ಬಂದಿದೆ. ಲಸಿಕೆ ಕಂಡು ಹಿಡಿದು ಮೊದಲ ಸುತ್ತಿನ ಲಸಿಕೆ ಹಾಕುವ ಕಾರ್ಯ ಆರಂಭವಾಗಿದೆ. ಕೊರೋನಾ ವಾರಿಯರ್ಸ್ ಸೇವೆ ಶ್ಲಾಘನೀಯ ಎಂದರು. ಇದು ನಮ್ಮ ದೇಶದಲ್ಲಿ ಇವತ್ತು ಎಷ್ಟೇ ಒಂದು ಬೇರೆ ಬೇರೆ ನಡೆ ನುಡಿ ಅಥವಾ ಆಚಾರ ವಿಚಾರ ಇದ್ರೂ ಕೂಡ ಇವತ್ತು ರಿಪಬ್ಲಿಕ್ ಡೇ ಆಚರಣೆ ಮಾಡೋದು ನಮ್ಮ ಘಟನೆಗಳು ಒಂದೇ ಇರುವಂತ. ಆದ ಕಾರಣ ಇವತ್ತು ಹಲವಾರು ಇವತ್ತು ಸುಮಾರು 72 ವರ್ಷದಲ್ಲಿ ನಮ್ಮ ಭಾರತ ದೇಶವು ಇಷ್ಟೊಂದು ಸುಧಾರಣೆ ಆಗಿದೆ ಅಂದ್ರೆ ನಾವು ನೋಡ್ತಿದ್ದೀವಿ. ಒಮ್ಮೆ ಹೊರದೇಶದಲ್ಲಿ ಹೋದಾಗಾದ್ರೆ ಇವತ್ತು ಟೋಲ್ ನಾಕಾದಲ್ಲಿ ನೇರವಾಗಿ ಒಂದು ಫಾಸ್ಟ್ಯಾಗ್ ಮುಖಾಂತರ ಹೋಗ್ತೀವಿ. ಇವತ್ತು ನಮ್ಮ ದೇಶದಲ್ಲಿ ಯಾವಾಗ ಬರಬಹುದು ಅದು ಲೇಟ್ ಆದರೂ ಕೂಡ ಸರಿ ಇಲ್ಲ. ಅವತ್ತು ಇವತ್ತು ನಾವು ಈಗ ಒಂದು 5 ವರ್ಷದಲ್ಲಿ ಸುಮಾರು ಭಾರತ ದೇಶದಲ್ಲಿ ನಮ್ಮ ಒಂದು ಹೆಚ್ಚಿನ ವ್ಯವಸ್ಥೆಯನ್ನು ಬದಲಾವಣೆ ನಾವು ಕಂಡು ಬರ್ತಾ ಇದ್ದೀವಿ. ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಸುಭದ್ರ ರಾಷ್ಟ್ರ ನಿರ್ಮಾಣವಾಗಲು ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಕೊರೋನಾ ವ್ಯಾಕ್ಸಿನ್ ಕಡುಬಡವರಿಗೆ ಉಚಿತವಾಗಿ ನೀಡಲು ಪ್ರಧಾನಿಗಳು ಸೂಕ್ತ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಮುಂದೆ ಬರುವ ದಿನಮಾನದಲ್ಲಿ ಇವತ್ತು ಏನು ಕೋವಿಡ್ ವ್ಯಾಕ್ಸಿನ್ ಕೂಡ ನಮ್ಮ ದೇಶದಲ್ಲಿ ಪ್ರಧಾನಿ ಅವರು ವ್ಯಾಕ್ಸಿನ್ ಘೋಷಣೆ ಮಾಡುವ ಸಂದರ್ಭದಲ್ಲಿ ಇವತ್ತ ನಾ ಈ ಸಂದರ್ಭದಲ್ಲಿ ಹೇಳಿ ಬೆಳೆಸ್ತೀನಿ. ಕಟ್ಕಡು ಬಡವರಿಗೆ ಇವತ್ತ ಡಾಕ್ಟರ್ ಇರ್ಬೋದು, ಅವ್ರ ಎ ಸಿ ಅವರು ಇರ್ಬೋದು, ಹೆಚ್ಚಿನ ಕಾಳಜಿ ವಹಿಸಿ ಈ ಭಾಗದಲ್ಲಿ ಪ್ರತಿಯೊಬ್ಬ ರೈತರಿಗೆ ಈ ಕೋವಿಡ್ ಸಿಗುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ತಮ್ಮೆಲ್ಲರೂ ಹೇಳುತ್ತಾ, ಈ ಸಂದರ್ಭದಲ್ಲಿ ಪೊಲೀಸ್, ಎನ್ಸಿಸಿ, ಭಾರತ ಸೇವಾದಳ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳಿಂದ ಪಥಸಂಚಲನ ಜನಮನ ಸೆಳೆಯಿತು. ಪೊಲೀಸ್ ಸಿಬ್ಬಂದಿಯವರು
ಪೊಲೀಸ್ ಸಿಬ್ಬಂದಿಯವರ ಮುಖಂಡ ಆರ್ಡಿ ಪ್ರೌಢಶಾಲೆ ಚಿಕ್ಕೋಡಿ 108 ಜೆಡಿ ಎನ್ಸಿಸಿ ಸಿಎಸ್ಎಸ್ ಪ್ರೌಢಶಾಲೆ ಚಿಕ್ಕೋಡಿ 216 ಜೆಡಿ ಎನ್ಸಿಸಿ ಆರ್ಡಿ ಪ್ರೌಢಶಾಲೆ ಚಿಕ್ಕೋಡಿ ಎಂ ಗರ್ಲ್ಸ್ ಪ್ರೌಢಶಾಲೆ ಚಿಕ್ಕೋಡಿ ಗೈಡ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿಕ್ಕೋಡಿ ಗೈಡ್ ಶಿಶು ತಂಡಗಳು ಎರಡನೇದಾಗಿ ಸಿಎಸ್ಎಸ್ ಪ್ರೌಢಶಾಲೆ ಚಿಕ್ಕೋಡಿ 216 ಜೆಡಿ ಎನ್ಸಿಸಿ ಆರ್ ಡಿ ಪ್ರೌಢಶಾಲೆ ಚಿಕ್ಕೋಡಿ ಜೆಡಬ್ಲ್ಯೂಎಲ್ ಎನ್ಸಿಸಿ ನಾಲ್ಕನೇದಾಗಿ ಸಿಟಿ ಸಿಬಿಎಸ್ಇ ಪ್ರೌಢಶಾಲೆ ಐದನೇದಾಗಿ JW38 ಎನ್ಸಿಸಿ ಸಿಎಸ್ಎಸ್ ಪ್ರೌಢಶಾಲೆ ಚಿಕ್ಕೋಡಿ ವಿದ್ಯಾರ್ಥಿನಿಯರು ಗೌರವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆರ್ಎಂ ಗರ್ಲ್ಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರು ಗೈಡ್ಸ್ ವಿದ್ಯಾರ್ಥಿನಿಯರು ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆರ್ಎಂ ಗರ್ಲ್ಸ್ ಗೈಡ್ಸ್ ವಿದ್ಯಾರ್ಥಿನಿಯರು ಅದೇ ರೀತಿಯಾಗಿ ಆರ್ ಡಿ ಸಿಎಲ್ಇ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಗೌರವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಗಿಮಾನ್, ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್, ಡಿಡಿಪಿಐ ಗಜಾನನ್ ಮನ್ನಿಕೇರಿ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಶಿಂದೆ, ಬಿಇಒ ಬಿಎಂ ಏಕನ್ಮರಡಿ, ಮುಖ್ಯಾಧಿಕಾರಿ ಡಾಕ್ಟರ್ ಎಸ್ಆರ್ ರೋಗಿ, ಡಿವೈಎಸ್ಪಿ ಮನೋಜ್ ನಾಯಿಕ್, ಡಯಟ್ ಪ್ರಾಚಾರ್ಯ ಮೋಹನ್ ಜಿರ್ಗಿಹಾಳ್ ಮುಂತಾದವರು ಉಪಸ್ಥಿತರಿದ್ದರು. ತಹಸೀಲ್ದಾರ್ ಎಸ್ಎಸ್ ಸಂಕಾವಿ ಸ್ವಾಗತಿಸಿದರು. ಶಿಕ್ಷಕ ಅಲ್ಗೌಡ ಸೊಲ್ಲಾಪುರೆ ನಿರೂಪಿಸಿದರು.